ಶಿರೂರು ಗುಡ್ಡ ಕುಸ್ತ ಘಟನೆಯಾಗಿ ಇವತ್ತು ಹದಿನಾರನೇ ದಿನ ಕಳೆದ ಹದಿನಾರು ದಿನದಿಂದಲೂ ಸಹಿತ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸಂಚಾರವನ್ನು ಈಗಾಗಲೇ ಸ್ಥಗಿತ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಈಗ ಮುಂದೆ ಯಾವಾಗ ಸಂಚಾರಕ್ಕೆ ಮುಕ್ತ ಅವಕಾಶ ಸಿಗ್ಬೋದು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಈಗ ಡಿ ಸಿ ಇದ್ದಾರೆ ಅವ್ರ ಹತ್ರದಿಂದ ಏನು ಮಾಹಿತಿ ಇದೆ ಎನ್ನುವಂತ ಬಗ್ಗೆ ಖಾತ್ರಿಪಡಿಸ್ಕೊಳ್ಳೋಣ ಮೇಡಮ್ ನಮಸ್ಕಾರ ಈಗಾಗಲೇ ಹದಿನಾರು ದಿನ ಆಯ್ತು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರ ಸಂಚಾರ ಸಂಪೂರ್ಣವಾಗಿ ನಿಷೇಧ ಇದೆ ಈ ಭಾಗದಿಂದ ಯಾವಾಗ ವಾಹನ ಸಂಚಾರಕ್ಕೆ ಮುಕ್ತ ಅವಕಾಶ ಸಿಗ್ಬೋದು ಅಂತ ನಮಗೆ ಇನ್ಸಿಡೆಂಟ್ ತಕ್ಷಣ ಜಿ ಐ ಅವರು ಬಂದು ಡೈರೆಕ್ಟರ್ ಜಿ ಎಸ್ ಐ ಬಂದು ಆ ಸ್ಥಳ ಪರಿಶೀಲನೆ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ರು ಅದರಲ್ಲಿ ಕೆಲವೊಂದು ಇಮಿಡಿಯೇಟ್ ಮೆಷರ್ಸ್ ಮಾಡಬೇಕು ಅಂತ ಒಂದು ಲಿಸ್ಟ್ ಸಿಕ್ಸ್ ಸೆವೆನ್ ಪಾಯಿಂಟ್ಸ್ ಅವರು ಕೊಟ್ಟಿದ್ರು ನನ್ನ ಕಡೆಯಿಂದ ಡಿ ಸಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ ನಾವು ಎನ್ ಎಚ್ ಎನ್ ಎಚ್ ಐ ಮತ್ತೆ ಪಿಡಿ ಎನ್ ಎಚ್ ಐ ಅವರು ಇಮಿಡಿಯೇಟ್ ಮೆಷರ್ಸ್ ಮಾಡಬೇಕು ಅಂತ ರೈಟಿಂಗ್ ಅಲ್ಲಿ ಅಂಡರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅವರಿಗೆ ಆದೇಶ ಮಾಡಿರೋದು ಅವರು ನಿನ್ನೆ ದೇ ಹವ್ ಗಿವನ್ ಎಸ್ ರಿಪೋರ್ಟ್ ಸೇಯಿಂಗ್ ದಟ್ ಈ ಮೆಷರ್ಸ್ ಎಲ್ಲ ನಾವು ಅಟೆಂಡ್ ಮಾಡಿದೀವಿ ಅಂತ ಅದರಲ್ಲಿ ಒಂದು ಪಾಯಿಂಟ್ ಇತ್ತು ಸ್ಪಾಟರ್ಸ್ ಹಾಕಬೇಕು ಅಂತ ಸ್ಪಾಟರ್ಸ್ ಅಂದ್ರೆ ಅಲ್ಲಿ ಜನ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾರೆ ಸೊ ಐ ಟೋಲ್ಡ್ ದೆಮ್ ಅವರಿಗೆ ಟ್ರೈನಿಂಗ್ ಮಾಡಿ ಓನ್ಲಿ ದೆನ್ ವಿ ವಿಲ್ ಸ್ಟಾರ್ಟ್ ಅಲೋವಿಂಗ್ ಅಂತ ಆ ಟ್ರೈನಿಂಗ್ ಕೂಡ ನಿನ್ನೆ ಆಗಿದೆ ನನಗೆ ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ ಇವತ್ತು ಐ ಎಂ ಟೇಕಿಂಗ್ ಎಸ್ ಪಿ ಕಡೆಯಿಂದ ಒಂದು ರಿಪೋರ್ಟ್ ತಗೊಂಡು ವಿ ವಿಲ್ ಅಲವ್ ಟ್ರಾಫಿಕ್ ಅಂದ್ರೆ ರೆಗ್ಯುಲೇಟೆಡ್ ಆಗಿ ಮಾಡ್ತೀವಿ ಸ್ಪೀಡ್ ಲಿಮಿಟ್ ಫಿಕ್ಸ್ ಮಾಡ್ತೀವಿ ಬ್ಯಾರಿಕೇಟಿಂಗ್ ಹಾಕ್ತೀವಿ ಫಿಫ್ಟಿ ಫೈವ್ ಹಂಡ್ರೆಡ್ ಮೀಟರ್ಸ್ ಅವೇ ಒಂದು ಸೈಡ್ ಮಾತ್ರ ಅಲೋವ್ ಮಾಡ್ತೀವಿ ಕೆಲವೊಂದು ಕಂಡೀಷನ್ ಹಾಕಿ ವಿ ವಿಲ್ ಅಲೋವ್ ಅಂದರೆ ಎಲ್ಲಾ ವಾಹನಗಳಿಗೂ ಇನ್ನೊಂದು ಎಷ್ಟು ದಿವಸದಿಂದ ಈಗ ಸಂಚಾರಕ್ಕೆ ಮುಕ್ತ ಅವಕಾಶ ಸಿಗಬಹುದು ಅಂತ ಐ ಐಮ್ ಟೇಕಿಂಗ್ ದಟ್ ರಿಪೋರ್ಟ್ ಎಸ್ ಪಿ ಅವರು ಟ್ರಾಫಿಕ್ ಕಂಟ್ರೋಲ್ ಅವ್ರ ಕಡೆಯಿಂದ ರಿಪೋರ್ಟ್ ತಗೊಂಡ್ಬಿಟ್ಟು ಇವತ್ತು ನಾಳೆ ವಿ ವಿಲ್ ಸ್ಟಾರ್ಟ್ ಇನ್ನೊಂದು ಮಾಹಿತಿ ಮೇಡಮ್ ಈಗ ಶಿರೂರು ಗುಡ್ಡ ಕುಸಿತ ಘಟನೆ ಬೆನ್ನಲ್ಲೇ ಈಗ ಜಿ ಎಸ್ ಐ ಅನ್ನೋರು ಬಂದರು ಇನ್ನು ಸಾಕಷ್ಟು ಬಾರಿ ಈ ಹಿಂದೆಯೂ ಸಹಿತ ಬಂದು ಒಂದು ವರದಿ ಕೊಟ್ಟಿದ್ರು ಕೆಲವೊಂದು ಕಡೆ ಗುಡ್ಡ ಕುಸಿತ ಆಗ್ಬೋದು ಎನ್ನುವಂಥ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಆ ಭಾಗದಲ್ಲೆಲ್ಲ ಯಾವ ರೀತಿ ಪ್ರಿಕಾಕ್ಷನ್ ಅನ್ನು ತಗೊಳ್ಳಿಕ್ಕೆ ಮುಂದಾಗಿದ್ದೀರಾ ಅಂತ ಈಗ ಈ ಎಂಟೈರ್ ಸ್ಟ್ರೆಚ್ ರೈಟ್ ಫ್ರಮ್ ಗೋವಾ ಇಂದ ಕುಂದಾಪುರ ತನಕ ಮತ್ತೆ ಜಿ ಎಸ್ ಐ ಅವರು ಈಗ ಬಂದಿದ್ದಾರೆ ಸ್ಟಡಿ ಮಾಡ್ತಾ ಇದ್ದಾರೆ ನಮಗೆ ಎರಡು ಮೂರು ಪಾಯಿಂಟ್ ಕ್ರಿಟಿಕಲ್ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಸಿಮಿಲರ್ ನಾವು ಸ್ಪಾಟರ್ಸ್ ಹಾಕೋದು ಡೈವರ್ಷನ್ ಮಾಡೋದು ಮನೆ ಇಲ್ಲದೆ ಅಲ್ಲಿರುವವರು ಶಿಫ್ಟ್ ಮಾಡೋದು ಆ ವ್ಯವಸ್ಥೆಯನ್ನು ಮಾಡ್ತೀವಿ ಬಟ್ ಈ ಎನ್ ಎಚ್ ಕೂಡ ನಮ್ಮಲ್ಲಿ ಕೆಲವೊಂದು ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ನಮ್ಮ ಹತ್ರ ರಿಪೋರ್ಟ್ ಇದೆ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಅಂಡ್ ಟ್ವೆಂಟಿ ನೈನ್ ಪ್ಲೇಸಸ್ ಲ್ಯಾಂಡ್ ಸ್ಲೈಡ್ ಪ್ರೋನ್ ಅಂತ ಅದರಲ್ಲೂ ಕ್ಯಾಟಗರೀಸ್ ಇದೆ ಹೈ ರಿಸ್ಕ್ ಮಾಡರೇಟ್ ರಿಸ್ಕ್ ಲೋ ರಿಸ್ಕ್ ಅಂತ ಇದೆ ಸೊ ಸೇಮ್ ಜಿ ಎಸ್ ಐ ಅವರು ಡೈರೆಕ್ಷನ್ ಮೇಲೆ ಸಿಮಿಲರ್ ಮೆಷರ್ಸ್ ಇಲ್ಲೂ ಕೂಡ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಗ್ರಾಮ ಪಂಚಾಯತ್ ವತಿಯಿಂದ ಇನ್ನೂ ಇದು ಅಫಿಷಿಯಲಿ ನಾವು ಇಲ್ಲೂ ಪೇಪರಲ್ಲಿ ಅಲ್ಲಿ ಹಾಕಿಲ್ಲ ಬಟ್ ಗ್ರಾಮ ಪಂಚಾಯತ್ ವತಿಯಿಂದ ಐಡೆಂಟಿಫೈ ಮಾಡಿ ಜನ ಐಡೆಂಟಿಫೈ ಮಾಡಿ ಅವರಿಗೆ ಟ್ರೈನಿಂಗ್ ಮಾಡಿ ಆ ಏರಿಯಾನಲ್ಲಿ ಹಾಕಬೇಕು ಅಂತ ಒಂದು ಉದ್ದೇಶ ಇದೆ ಇದಿಷ್ಟು ಡಿ ಸಿ ಲಕ್ಷ್ಮೀಪ್ರಿಯ ರವರ ಮಾತು ಸೂಕ್ತ ಕ್ರಮಗಳನ್ನು ಕೈಗೊಂಡು ಏನು ವರದಿಯನ್ನು ಆಧರಿಸಿ ರಸ್ತೆ ಸಂಚಾರಕ್ಕೆ ಮುಕ್ತ ಅವಕಾಶವನ್ನು ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಅದೇ ರೀತಿ ಇನ್ನು ಗುಡ್ಡ ಕುಸಿದಂತಹ ಒಂದು ಜಾಗದಲ್ಲಿ ಅದೇ ರೀತಿ ಮುಂದೆ ಎಚ್ಚರಿಕೆ ಇರುವಂತಹ ಒಂದು ಜಾಗದಲ್ಲಿಯೂ ಸಹಿತ ಒಂದು ಕ್ರಮವನ್ನು ಕೈಗೊಳ್ಳುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕ್ಯಾಮರಾಪರ್ಸನ್ ರೈಡು ಜೊತೆ ದರ್ಶನ್ ನಾಯಕ್ ನ್ಯೂಸ್ ಏಟೀನ್ ಕಾರವಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ